ಜೋರು ಗುಡುಗು ಬರ್ತಾ ಉಂಟು. ಹಾಗೆ ನೋಡಿ ಇಲ್ಲಿ ಮೋಡ ನೋಡಿ, ಈಗ ಮಳೆ ಬರ್ತದೆ. ಗಂಟೆ 3:30 ಸಂಜೆ ನೋಡುವ ಮಳೆ ಬರ್ತದ ಅಂತೇಳಿ. ನಾನಿಲ್ಲಿ ಡ್ರೆಸ್ ಇದು ಒಣಗ್ಲಿಕ್ಕೆ ಹಾಕಿದ್ದನ್ನು ತೆಗಿಲಿಕ್ಕೆ ಬಂದದ್ದು. ಈಗ ನೋಡಿ ಅಂತೆ ಹೇಗೆ ಬ್ಲ್ಯಾಕ್ ಆಗಿದೆ ಮೋಡ. ಪದಾರ್ಥ ಮಾಡ್ಲಿಕ್ಕೆ ಉಂಟು. ಇದು ನೋಡಿ ಕಡಲೆ, ಇದು ಕಡಲೆ. ಕಡಲೆಯನ್ನು ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೇನೆ. ನನಗೆ ತೊಳೆದು ಚಂದ ಮಾಡಿ ಕುಕ್ಕರಿಗೆ ಹಾಕಿದೆ. ಅದು ಬೇಗ ಬೇಯಿಸ್ಬೇಕಲ್ಲ, ಅದಕ್ಕೆ ಸಪಕ್ಕ ಆಗ್ಬೇಕು. ನನಗೆ ಈಗ ಮೊನ್ನೆ ಹೇಳಿದ್ದಲ್ಲ ಸ್ಟೀಲ್ ಕುಕ್ಕರ್ ನಡೆಯುವೆ ನಮ್ಮ ಮನೆಯಲ್ಲಿ, ಒಳ್ಳೇದುಂಟು ಕ್ವಾಲಿಟಿ ಕೂಡ. ಪ್ರೆಸ್ಟೀಜ್ ಅಲ್ಲ, ಹೌದಾ? ಪ್ರೆಸ್ಟೀಜ್ ಅಂತ ಇದು ಇಷ್ಟಪ್ಪ. ಅವತ್ತು ತರುವಾಗ್ಲೇ ತೋರಿಸ್ತೇವೆ ಎಷ್ಟು, 4,500 ಅಂತ. 10 liter ಇದಲ್ಲ, 10 liter ಇದಲ್ಲ ಇದು, 10 liter ನೀರು ಇಡು ಇಡ್ತದೆ. ಇದು ಒಳ್ಳೇದು ಈ ಕುಕ್ಕರ್. ಅದಕ್ಕೆ ಬೇಯುವಾಗ ಕಡಲೆ ಬೇಯುವಾಗ ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಆಗುದಿಲ್ಲ. ನೋಡಿ ಕೆಲವರಿಗೆ ಇದು ತಿಂದ್ರೆ ಉಂಟಲ್ಲ ಶಬ್ದಗಳ ಹಬ್ಬ ಜಾಸ್ತಿ ಆಗುದು. ಶಬ್ದಗಳ ಹಬ್ಬ ಯಾರು ಬರ್ಲಿಕ್ಕಿಲ್ಲ ಊಟದಲ್ಲಿ. ಹೌದು, ಫಂಕ್ಷನ್ ಉಂಟಲ್ಲ, ಫಂಕ್ಷನ್ ಬರ್ಲಿಕ್ಕಿಲ್ಲ. ಹೌದು, ಅದಕ್ಕೆ ಇದು ಯಾರಿಗೆಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ ಅದು ಎಲ್ರಿಗೂ ಗೊತ್ತುಂಟಲ್ಲ ಇನ್ನೆಂತ ಹೇಳುದು. ಹಾಗೆ ಯಾರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ಅದವರು ತುಪ್ಪ ಹಾಕಿ ಇದು ಮಾಡಿ. ಇದಕ್ಕೆ ಬೇಯಿಸುವಾಗ್ಲೇ ದನದ ತುಪ್ಪ ಜಾಸ್ತಿ, ಜೇನು ತುಪ್ಪ ಅಲ್ಲ, ದನದ ತುಪ್ಪ. 2 ಚಮಚ ಹಾಕ್ಬಹುದು. ಹಾ, 2 ಚಮಚ ಹಾಕಿ ಬೇಯಿಸಿ. ಅದಕ್ಕೆ ಟೊಮೆಟೊ ಹಾಕಿ ಬೇಯಿಸುವಾಗ ಈರುಳ್ಳಿ ಹಾಕಿದ್ರು. ಹಾ, ನೀವು ಯಾವುದೇ ಒಂದು ಗ್ಯಾಸ್ಟ್ರಿಕ್ ಇದು ಪದಾರ್ಥಕ್ಕೆ ಇದ್ರೆ ತುಪ್ಪವನ್ನು ಹಾಕಿ ಬೇಯಿಸಿ. ಎಂತ ಗ್ಯಾಸ್ಟ್ರಿಕ್ ಇಲ್ಲ, ತುಪ್ಪ ಕೂಡ ಗ್ಯಾಸ್ಟ್ರಿಕ್ ಆಗದೆ ತುಂಬಾ ಚಂದ ಮಾಡಿ ನಿಮಗೆ ಈ ರೀತಿಯ ಪದಾರ್ಥ, ಈ ರೀತಿಯ ಪದಾರ್ಥಗಳನ್ನೆಲ್ಲ ತಿನ್ಬಹುದು. ಒಂದು ಚಿಕ್ಕನಿ ಬರ್ತಾ ಉಂಟು, ನಾನು ಕರಿವಲ್ಲ ಎಂದ್ರನ್ನು. ಬನ್ನಿ ಇಲ್ಲಿಗೆ, ಬನ್ನಿ ಬನ್ನಿ ಇಲ್ಲಿಗೆ. ಹಾ, ಎಂತ ವಿಶೇಷ? ವಿಶೇಷ ಎಲ್ಲ ಕೇಳಿಗೆ ಬರ್ತಾ ಉಂಟು ನೋಡಿ ಮಕ್ಕಳೆಲ್ಲ. ಒಂದರ ಹಿಂದೆ ಇನ್ನೊಂದು ವಿಶೇಷಗಳು. ಬನ್ನಿ, ಊಟ ಎಲ್ಲ ಆಯ್ತಾ? ತಿಂಡಿ ಆಯ್ತಾ? ಅದನ್ನ ನಿಮ್ಮಲ್ಲಿ ಕೇಳುದು ಅದೆಲ್ಲ. ಹಾ, ಊಟ ತಿಂಡಿ ಎಲ್ಲ ರೆಡಿಯಾ? ಹ್ಮ್, ರೆಡಿ. ಊಟ ತಿಂಡಿ ಅಲ್ಲ, ಸಂಸಾರವೇ. ಹ್ಮ್, ನಿಂಗೆಂತ ಬಿಲ್ಲ? ಹಾ, ಅಲ್ಲಿ ಇದು ಹೋಗ್ತಾ ಉಂಟು. ಎಂತ ರಾಜರಾಣಿ ಅಲ್ಲಿ ಇದು ಅಲ್ಲಿ ನೋಡಿ ತಿಂದು ಹಾಕಿದ್ದು. ಸಂಸಾರವೇ ರೆಡಿ. ಇಲ್ಲಿ ಇನ್ನೊಂದು ಬಾಕಿ ಆಗಿದೆ. ಎಲ್ಲಿ ಉಂಟು ರಿಂಕು? ಇಲ್ಲ ಇಲ್ಲ, ಅದು ಹೊರಗಿರ್ಬೇಕಂತ. ಡ್ರೆಸ್ಗೆ ನಮ್ಮದು, ನನ್ನದಮ್ಮ ಡ್ರೆಸ್ ಸೇಲಿಗೆ. ಸೇಲಿಗೆ ಅಂತ ಹೇಳಿದ್ರೆ ಯಾರಿಗೆ ಕೊಡ್ಲಿಕ್ಕಲ್ಲ, ಮಾರಾಟಕ್ಕೆ ಅಂತಲ್ಲ. ಸೇಲ್ ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಒಬ್ರು ಪ್ರತಿ ವರ್ಷ ನಾವು ಕೊಡ್ತೇವೆ ನಮ್ಮ ಡ್ರೆಸ್ ಎಲ್ಲ. ಹಾಗೆ ತುಂಬಾ ಚಂದ ಚಂದ ಡ್ರೆಸ್ ಎಲ್ಲ ಉಂಟು, ಅದನ್ನೆಲ್ಲ ತೊಳೆದು ಚಂದ ಕಟ್ಟಿಟ್ಟಿದ್ದೇವೆ ನೋಡಿ. ಇಲ್ಲಿ ಅಮ್ಮಂದು ಸಾರಿ, ನನ್ನದು ಲೆಹೆಂಗಾ ನೋಡಿ. ಇದು ನೋಡಿದ್ದು ಚಂದ ಚಂದ ಸಾರಿ ಮತ್ತೆ ಲೆಹೆಂಗಾ. ಇದು ನಾನು ಹಾಕುದಿಲ್ಲ ಮತ್ತೆ ಎಂತ ಕಿಲ್ಲಿ ಅಂತ ಹೇಳಿ. ತುಂಬಾ ಇದ್ರೆ ಸಾರಿ ಲೆಹೆಂಗಾ ಮಾತ್ರ ಅಲ್ಲ, ಬೇರೆ ಸಹ ಉಂಟು. ಮತ್ತೆ ಇದು ನನ್ನದು ಜೀನ್ಸ್ ಟೀ ಶರ್ಟ್ ಅದು ಇದೆಲ್ಲ ಕಟ್ಟಿಟ್ಟಿದ್ದೇವೆ ನೋಡಿ. ಎರಡು ಕೊಡುದು ಹೇಗಾದ್ರು ಒಬ್ರಿಗೆ ಆಗ್ಬೋದಲ್ಲ. ಮತ್ತೆ ನಾವು ಇಲ್ಲಿ ಇಟ್ಟರೆ ವೇಸ್ಟ್ ಆಗ್ತದೆ. ಇದು ಬಿಚ್ಚಿಸ್ಲಿಕ್ಕೆ ಆಗುದಿಲ್ಲ, ಗಟ್ಟಿ ಕಟ್ಟಾಗಿದೆ, ಗಟ್ಟಿ ಆಗಿದೆ. ಅಮ್ಮನ ಸಾರಿ, ನನ್ನದು ಲೆಹೆಂಗಾ, ತೆಗಿಲಿಕ್ಕೆ ಆಗುದಿಲ್ಲ. ಇದು ಮತ್ತೊಂದು ಇಲ್ಲೊಂದು ಗೌನ್, ಇಲ್ಲೊಂದು ಗಟ್ಟಿ ಕಟ್ಟಿದ್ದೀರಿ ಟಾಪ್ ಎಲ್ಲ ಗಟ್ಟಿ ಕಟ್ಟಿದ್ದ.
ನಿನ್ಗೆ ಹೆಲ್ಪ್ ಮಾಡಿದ್ರೆ ನೀನು ಮಂಡಿಗೆ ಮಂಡಿಗೆ. ನಿನ್ನೆ ಕಂಡಪಟ್ಟ ಮಳೆ, ಎಂತ ಮಳೆ ಗೊತ್ತುಂಟ, ಜೋರು ಮಳೆ, ಗಾಳಿ, ಗುಡುಗು ಅದೆಲ್ಲ ಇತ್ತು. ಇವತ್ತು ನಮ್ಮ ರೋಡ್ನ ವಹಿವಾಟು ಹೇಳ್ಬೇಕಂತಲೇ ಇಲ್ಲ, ಫುಲ್ ಹೋಗಿರ್ತದೆ. ಈಗ ನಮಗೆ ಪೇಟೆಗೆ ಹೋಗ್ಲಿಕ್ಕಿತ್ತು, ಆದ್ರೆ ಎಂತ ಮಾಡುದು, ಇಲ್ಲಿ ರೋಡ್ ಹೇಗುಂಟು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತುಂಟು, ಇದನ್ನು ಯೋಚನೆ ಮಾಡಿದ್ದೇವೆ, ಈಗ ಇರ್ಬೋದು ಅಂತ ಹೇಳಿ. ಅಂದ್ರೆ ಎಲ್ಲ ಪಿಚಿ ಪಿಚಿಯಾಗಿ ಮಣ್ಣೆಲ್ಲ ಹಾಕಿದ್ದಾರೆ, ಪಿಚಿ ಪಿಚಿಯಾಗಿ. ಈಗ ಹೇಗೆ ಹೋಗುದು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾವು ನೋಡಿ ಬರುವ ರೋಡ್ ಹೇಗೆ ಉಂಟು ಅಂತೇಳಿ, ಹೇಗೆ ಹೋಗ್ಬೋದಾ, ವಹಿವಾಟು ಆಗ್ಬೋದಾ ಎಂತ ಅಂತೇಳಿ ನೋಡ್ಬೇಕು. ಈಗ ಸ್ವಲ್ಪ ಕೆಲಸ ಆಗಿ ಮತ್ತೆ ರೋಡ್ ಹೇಗೆ ಉಂಟು ನೋಡಿ ಬರುವ. ನಮಗೆ ನನಗೆ ಅನಿಸ್ತದೆ ಈ ಸಲ ನಾವು ಸಿಟಿಯ ಮುಖವೇ ನೋಡ್ಲಿಕ್ಕಿಲ್ಲ ಈ ವರ್ಷ ಅಂತೇಳಿ. ಹಾಗೆ ಮಣ್ಣು ಇದಾಗಿದೆ ಅಂತ ಕೇಳಿ ಬಟ್ಟೆವು, ಅಲ್ಲಿ ಹೇಳಿದ್ದು ಕೇಳಿದೆವು. ಈಗ ನೋಡುವ, ಹೋಗಿ ಬರುವ. ಬೆಳಿಗ್ಗೆ ಬೆಳಿಗ್ಗೆ ಕೊಕ್ಕೆ ಹಿಡ್ಕೊಂಡು ಬರ್ತಿದ್ದಾರೆ, ಕೊಕ್ಕೆ ಹಿಡ್ಕೊಂಡು ಒಂದು ಕೆಲಸಕ್ಕೆ. ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಬಂದದ್ದು ಗೊತ್ತುಂಟ? ಇದು ಪದಾರ್ಥಕ್ಕೊಮ್ಮೆ ಚಟ್ನಿ ತಿನ್ನುವ ಅಂತೇಳಿ ಒಂದು ಆಸೆ ಆಗಿದೆ. ಪದಾರ್ಥ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟಕ್ಕೆ ಹಾಗೆ ಚಟ್ನಿ ಮಾಡಲಿಕ್ಕೆ ಮಾವಿನಕಾಯಿ ನೋಡಿ ಅಲ್ಲಿ, ಅದು ತೆಗಿಲಿಕ್ಕೆ ಭಾರಿ ಕಷ್ಟ. ನಮಗೆ ಎರಡೇ ಬೇಕಾದದ್ದು, ತೆಗೆದಿದ್ದಾರೆ ಬೇರೆಯವರು, ಅಂದರೆ ತೆಗೆದು ಹೋಗ್ತಾ ಇರ್ತಾರೆ. ಯಾರಿಗೆ ಬೇಕು ಅವರು ರಪ್ಪ ಬಂದು ಚಟ್ನಿಗೆ ಇದು ಮಾಡ್ತಾರೆ, ತೆಗೆದು ಹೋಗ್ತಾರೆ. ಹಾಗೆ ನನಗೆ ಪದಾರ್ಥಕ್ಕೆ ಚಟ್ನಿ ತಿನ್ನುವ ಅಂತೆ, ಮತ್ತು ಉಪ್ಪಲ್ಲಿ ಹಾಕಿ ಮಾವಿನಕಾಯಿ ತಿನ್ನುವ ಅಂತ ಆಗ್ತಾ ಉಂಟು. ಹಾಗೆ ಎರಡೊಂದು ಎರಡು ಮೂರು ತೆಗೆದು ಹೋಗುವ ಅಂತೇಳಿ ಇಲ್ಲಿ ಹಾಗೆ ಕೊಕ್ಕೆ ತಂದದ್ದು. ಕುಪ್ಪುಲು ಕೂಗ್ತಾ ಉಂಟು. ನಡೆಯುವ ಅಲ್ಲಿ ಮಾವಿನಕಾಯಿ, ಅದರಲ್ಲಿ ಸ್ವಲ್ಪ ತೆಗೆಯುವ. ಈಗ ಉಂಟು, ಕಷ್ಟ ಉಂಟಾ ಕೊಕ್ಕೆಯಲ್ಲಿ ಎಂತ ಉಂಟಂತ ನೋಡುವ ಉಂಟ ನೋಡಿ ಕೈಯಲ್ಲಿ. ಅದು ಅಪ್ಪ ಎಂತ ತೋರಿಸಿ ಇಟ್ಟಿದ್ದಾರೆ ಅಲ್ಲ, ಆಯಿಲ್ ಆಯಿಲ್ ಅಂತಲ್ಲ. ನಾನು ಬರಬೇಕಾ ಅಡಿಗೆ ಬೇರೆ ಬೇಡ ಅಲ್ಲಿ ಮೊಬೈಲ್ ಇಟ್ಕೊಳ್ಳಿಕ್ಕೆ ಜನ ಬೇಕು ಇಲ್ಲಿ. ಈಗ ನಾನು ಬರಬೇಕಾ ಇಟ್ಟು ಮೊಬೈಲ್ ಕಾಣ್ತದೆ ಎಷ್ಟು ಸ್ವಲ್ಪ ಉಂಟು ಅಲ್ಲಿ ಮುಗಿತ ಬಹಳಷ್ಟು ಕೂಡ. ಅದು ಇಲ್ಲಿ ಸರಿ ಕಾಣ್ತದೆ. ಹಾ ಹಾ ಎರಡು ಎರಡು ಬಿತ್ತು, ಎರಡು ಬಿದ್ದದು. ಅದು ಕಾತ ಮಾವಿನಕಾಯಿ ಅಲ್ಲ, ಮತ್ತೆ ಪ್ಯೂರ್ ಕಾಟ ಉಂಟಲ್ಲ ಒಂದು ಗುಡ್ಡೆ ಸಿಗ್ತದೆ ಚಿಕ್ಕದ, ಅದಲ್ಲ ಅಂತ ಇದು ನೆಕ್ಕರೆ ಕೂಡ ಅಲ್ಲ. ಒಂದು ಎರಡೇ ಬಿದ್ದದು, ಎರಡು ಬಿತ್ತು, ಅದು ಚಿಕ್ಕದು ಒಂದು. ಅದು ನೀವು ತಲೆಗೆ ಎಂತಕ್ಕೆ ಕೈ ಹಿಡಿಯೋದು, ಬಿದ್ದರೆ ತಲೆಗೆ ಬಿದ್ದೆ ಬೀಳ್ತದೆ. ನೋಡಿ ಎಷ್ಟು ತೆಗೆದಿದ್ದೇವೆ, ತೆಗೆಯಕ್ಕೆ ಆಗುದಿಲ್ಲ ಅಂತ ಮೇಲೆ ಉಂಟು ಮೇಲೆ ಉಂಟು ಇದರಲ್ಲಿ ನೋಡಿ ಅಂತೆ. ನಾನೇ ಈ ಕಾರು ಜಾಲಿ ಬೀಳ್ತೇನೆ ಇಲ್ಲಿ. ನೋಡಿ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಈಗ ಸ್ವಲ್ಪ ಬಿಸಿಲುಂಟು ಅಂತ ಹಾಗೆ ಇವತ್ತು ಮಾಡಿ, ಇವತ್ತು ಬಂದ್ರೆ ಫುಲ್ ಬಿಚಿ ಬಿಚಿ ಆಗ್ತದೆ. ಗಾಡಿ ತಗೊಂಡು ಹೋಗ್ಬೋದಾ? ಓ ಆಗಿಲ್ವ ಅಂತಲ್ಲ, ಅಲ್ಲ ಇನ್ನೂ ಅದು ಇವತ್ತು ಈಗ ಇಲ್ಲಿ ಹೇಗೆ ಗಾಡಿ ತಗೊಂಡು ಹೋಗುದು, ಇದು ಇಲ್ಲಿ ಬಾಕಿ ಆಗ್ಬೋದಂತ ಎಲ್ಲ ಹೋಗಿದ್ದೆ ರೋಡು. ಯಾರೇ ಬಿಸಿ ಬಿಸಿ ಆಗಿದೆ ಸೈಡಿಂದ ಹೋಗುದು. ದೊಡ್ಡ ಗಾಡಿ ಬಂದ್ರೆ ಸರಿ ಆಗ್ತದೇನಲ್ಲ, ಗತಿ ಇವತ್ತು ಮಳೆ ಬರ್ತದೆ ಮಾತ್ರ ಗತಿ ಆಗ್ತದೆ. ಹೌದು ಬೈಕಲ್ಲಿ ಜಾರಿದ್ದಾರೆ ನೋಡಿ, ಇಲ್ಲಿ ನೋಡಿ ಜಾರಿದೆ. ಮಳೆ ಬಂದ್ರೆ ಹಾಗೆ ನಮ್ಮ ಎಂತ ಗೊತ್ತುಂಟ, ನಮ್ಮಲ್ಲಿ ಯಾರು ಬರುದಿಲ್ಲ,
ಒಬ್ರೊಬ್ರು ಬರುದಿಲ್ಲ, ಈ ರೀತಿಯಾಗಿ ಜಾರಿ ಬೀಳುವುದು. ನಾನು ಎಷ್ಟು ಸಲ ಗಾಡಿಯಲ್ಲಿ ಜಾರಿದ್ದೇನೆ, ಕಾಲಿಗೆಲ್ಲ ಪೆಟ್ಟಾಗಿ. ಇನ್ನು ನೋಡ್ಬೇಕು, ನಮ್ಮ ಇಲ್ಲಿ ಒಂದು ಸಹ ಸರಿ ಆಗುದಿಲ್ಲ. ನೋಡ್ವಲ್ಲ ಇಲ್ಲಿ ಗಾಡಿ ಬಿದ್ದಿದೆ ಅಂತ ಇವತ್ತು. ಹೌದು, ಜಾರಿಕೊಂಡು ಬಂದದ್ದು ಅಲ್ಲಿಂದಲೇ. ಅದು ನಿನ್ನೆ ಮಳೆ ಬಂತಲ್ಲ, ಅಲ್ಲಿ ನೋಡಿ ಅಂತ ಟೈರ್ ಇದೆ, ಹಚ್ಚಿ ನೋಡಿ. ಈಗ ಹೋಗಿ ಆಚೆ ಹೋಗಿದಾರ ಇಲ್ಲ? ಅದು ಇಲ್ಲಿಂದ ಹೋಗಿ ಇಲ್ಲಿಂದ ಸೈಡ್ ಒಂದು ಹೋದಂತ ಚಿತ್ರಾಗಿ ಬಂದಿದ್ದಾರೆ ಅಲ್ಲಿ ನೋಡಿ. ಇನ್ನೂ ಹೋಗುದು ಬೇಡ, ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ನೋಡಿ ಹೇಗೆ. ಇನ್ನು ಇವತ್ತು ಮಳೆ ಬಂದ್ರೆ ನಮ್ಗೆ ಇದೇ ಆಯ್ತು. ಇವತ್ತು ಹೋಗ್ಲಿಕ್ಕೆ ಪೇಟೆ ಹೇಗೆ ಹೋಗುದು, ಎಂತ ಮಾಡುದು, ಹೋಗ್ಲಿಕ್ಕೆ ಆಗ. ಈಗ ಹೇಗಾದ್ರೂ ಗಾಡಿ ಅರ್ಧ ಅಲ್ಲಿ ಬಾಕಿ ಆಗಿ ಸರಿ ಆಗ್ಬೋದಲ್ಲ, ದೂಡ್ಲಿಕ್ಕೆ ಸಾಕ್ತದೆ ಅದನ್ನು. ಮತ್ತೆ ದೂಡ್ಲಿಕ್ಕೆ ಆಗುದಿಲ್ಲ, ಗಾಡಿ ನಿಂತ್ರೆ ದೂಡು ಅಂತ ಹೇಳಿದ್ರೆ. ಈ ಬೆವರ ನೋಡಿ ಬಿಸಿಲಿಗೆ ತುರಿಸ್ತಾ ಉಂಟು. ಎಂತ ಮಾಡ್ತೀವಿ, ಗುಡ್ಡಕ್ಕೆ ಹೋಗಿ ಬಂದದ್ದು. ಗುಡ್ಡಕ್ಕೆ ಹೋಗಿ ಡೈರೆಕ್ಟ್ ಇಲ್ಲಿಗೆ ಬಂದ, ಒಮ್ಮೆ ಮಾರ್ಗ ನೋಡುವಾಗ ನಮಗೆ ಪೇಟೆ ಹೋಗ್ಲಿಕ್ಕೆ ಇತ್ತು. ಹಾಗೆ ಇಲ್ಲಿಂದ ಹೇಗೆ ಹೋಗುದು ಇನ್ನು ಅಂತಲ್ಲ ನೋಡಿ, ಎಲ್ಲ ಇದಾಗಿದೆ. ಅದು ನಿಮ್ಗೆ ಈಗ ವಿಡಿಯೋದಲ್ಲಿ ಉಂಟಲ್ಲ, ಹೀಗೆ ಕಾಣ್ದಿಲ್ಲ, ಸರಿ ಕಾಣ್ದಿಲ್ಲ. ಅದು ನಾವು ಇಲ್ಲಿ ಮಳೆ ಬರುವಾಗಲೇ ಈಗ ಈಗ ಕಾಲಿಟ್ರೆ ಒಳಗೆ ಹೀಗೆ ಜಾರ್ತದೆ, ಬಿಸ್ಕ್ ಆಗ್ತದೆ, ಹೀಗೆ ಒಳಗೆ ಹೋಗ್ತದೆ. ಇವತ್ತು ಮಳೆ ಬಂದ್ರೆ ನಾಳೆ ಸಹ ಪೇಟೆ ಹೋಗ್ಲಿಕ್ಕಿಲ್ಲ. ಎಂತ ಮಾಡೋದು, ಯಾರೋ ಜಾರಿಕೊಂಡು ಹೋಗಿದ್ದಾರೆ. ಜಾರಿಕೊಂಡು ಹೋಗಿದ್ದಾರೆ. ಫಸ್ಟ್ ಡ್ರೈವಿಂಗ್ನವ್ರು ಬಂದ ಅಂದರೆ ಗೊತ್ತಿಲ್ಲದವ್ರು ಬಂದ್ರೆ ಇಲ್ಲಿ ಅಲ್ಲೇ ಬಾಕಿ. ಹೀಗೆ ರೋಡ್ ಉಂಟಲ್ಲ ನೋಡಿ, ಯಾರೋ ಕ್ರಾಸ್ ಆಗಿ ಹೋಗಿ ನಿಂತಾಗಿದ್ದಾರ. ಹಿಂದೆ ಕಾಣ್ತಾ ಉಂಟು ನೋಡಿ, ಹೇಗೆ ಇದು, ನಾವು ಹೇಗೆ ಹೋಗುದು ನಂಗೆ ಗೊತ್ತಿಲ್ಲ. ಇದು ನಾವು ಹೋಗುದು ಹೇಗಾದ್ರೂ ಗಾಡಿಯನ್ನು ದೂಡಿಕೊಂಡು ಹೇಗಾದ್ರೂ ಮಾಡಿ ಹೋಗ್ಬೋದು. ಇಷ್ಟು ಟೈರ್ ಗದ್ದೆಯಿಂದ ಬಂದಿದ್ದಾರೆ ಅಂತ ಅನ್ಕೊಳ್ಬೋದು. ಹಾಗೆ ಹಾಗೆ ರೋಡ್ ನಮ್ಗೆ ಗೊತ್ತಾಗ್ಬೋದು. ಇಲ್ಲಿ ಕಾಣುವಾಗ ಎಷ್ಟೋ ಇಲ್ಲಿ ಮನೆ ಉಂಟು, ಆಗುದಿಲ್ಲ. ಸ್ಕೂಲ್ ಮಕ್ಕಳು ಅಷ್ಟೇ, ಸ್ಕೂಲಿದ್ದು ಬರ್ತದೆ ಗಾಡಿ ಎಲ್ಲ ಬರ್ತದೆ. ಇಲ್ಲಿ ನೋಡಿ ಗುಂಡಿ ನೋಡಿ ತೋರಿಸ್ತಾನೆ, ಅಲ್ಲಿ ನಿಮ್ಗೆ ಕಾಣ್ಲಿಲ್ಲ. ಇಲ್ಲಿ ನೋಡಿ ಇಷ್ಟು ಕಾಲು ಒಳಗೆ ಹೋಗ್ತದೆ, ಅಷ್ಟು ಗುಂಡಿ ಆದ ನೋಡಿ, ಇಷ್ಟು ಗುಂಡಿ ಆಗಿದೆ. ನಮ್ಮ ಗತಿ ಈ ಸಲ ನಾವು ಪೇಟೆ ಹೋಗ್ಲಿಕ್ಕಿಲ್ಲ ಮಳೆಗಾಲದಲ್ಲಿ ಮನೆಯಲ್ಲಿ. ಮತ್ತೆಂತ ಮಾಡುದು, ಏಳು ಮಾವಿನಕಾಯಿ ತಂದೆವು, ಅದು ಆಚೆ ಮನೆಗೆ ಮೂರು ಕೊಟ್ಟಿದ್ದೆವು, ಅವ್ರು ಬೇಡ ಅಂತ ಹೇಳಿದ್ರು. ಅವರ ಮನೇಲಿ ಉಂಟಂತೆ, ಅಂದ್ರೆ ಅವರು ಸಹ ಕಸಿ ತಂದದ್ದು ಯಾರು ಕೊಟ್ಟದ್ದು ಉಂಟಂತೆ. ಹಾಗೆ ನಾವೇ ತಂದು ನಮ್ಗೆ ಕೊಟ್ರು. ಎಷ್ಟು ಒಳ್ಳೆಯ ಮಾವಿನಕಾಯಿ ನೋಡಿ, ಪರಿಮಳ ಚಂದ ಬರ್ತದೆ. ಅದು ನೆಕ್ಕರಲ್ಲ ಇದೆ, ಸ್ವಲ್ಪ ಹಣ್ಣಾಗಿದ. ಅದು ಮಾವಿನಕಾಯಿ ಅಷ್ಟು ಒಳ್ಳೇದಿಲ್ಲ ಅಂದ್ರೆ ಹೀಗೆ ಬರ್ತದೆ ನೋಡಿ, ಲೈನ್ ಲೈನ್ ಇಲ್ಲಿ ಚುಕ್ಕಿ ಚುಕ್ಕಿ ಎಲ್ಲ ಇರ್ತದೆ, ಹಾಳಾದಾಗೆ ಆ ಮಾವಿನಕಾಯಿ ಇರುದು. ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಹುಳಿ ಇಟ್ಟಿದ್ರೆ ಸ್ವಲ್ಪ ಸಾಕು ಸಾಕು. ಮಾವಿನಕಾಯಿ ಯಾರಿಗೆ ಬೇಕು ನೋಡಿ, ಚಿಕ್ಕ ಚಿಕ್ಕ ಉಪ್ಪಿಗೆ ಹಾಕುದು, ಉಪ್ಪು ಹಾಕಿ ಕಟ್ ಮಾಡಿ ಉಪ್ಪು ಹಾಕಿ ತಿನ್ನುದೆ. ಹೊರಗಿಂದ ತರ್ತೇವಲ್ಲ, ಅದಕ್ಕಿಂತ ಇದೇ ಭಾರಿ ಒಳ್ಳೆ ರುಚಿ. ಅದಕ್ಕೆ ಎಂತ ಹಾಕ್ತಾರೆ ಅಂತ ಇಲ್ಲ ಅಲ್ಲ, ಎಂತ ಹಾಕ್ತಾರೆ ಅಂತ. ಹೊರಗಿಂದ ನಾವು ಮಾವಿನ ಹಣ್ಣು ತರ್ತೇವಲ್ಲ, ಎಂತ ಆ್ಯಡ್ ಮಾಡೋದು ಕೆಮಿಕಲ್ ಅಂತ ನೋಡಿದೆ ನ್ಯೂಸ್ ಅಲ್ಲಿ ನಾನು. ಎಲ್ಲ ಕೆಮಿಕಲೇ. ಮತ್ತೆ ಇದು ನೀವು ನೋಡಿದ್ರಲ್ಲ ರೋಡ್, ನಿಮ್ಗೆ ಅನಿಸ್ಬೋದು ಇಷ್ಟೇ ಅಂತ ಹೇಳಿ ಕೆಲವರಿಗೆ. ಅದು ಮಳೆ ಬರ್ತದಲ್ಲ, ಮಳೆ ಬಂದ ನಂತರ ಉಂಟಲ್ಲ, ನಮಗೆ ಸ್ವಲ್ಪ ಕಾಲು ಇಡ್ಲಿಕ್ಕೆ ಆಗುದಿಲ್ಲ. ಹೇಗೆ ನಾವು ನಡ್ಕೊಂಡು ಹೋಗ್ತೇವೆ ನೋಡಿ, ಅದು ಕಾಲು ಒಳಗೆ ಹೋಗ್ತದೆ ರೋಡ್ನೊಳಗೆ, ಎಂತ ಮಾಡುದು ನಮ್ಗೆ ಗೊತ್ತಾಗುದಿಲ್ಲ. ಇವತ್ತು ನೋಡಿ ನಾವು ಎಲ್ಲಿ ಅದು ಹೋದ್ರೆ ಕೂಡ ಅದು ಬಾಟ್ಲ್ ಅಲ್ಲಿ ನೀರು ತಗೊಂಡು ಹೋಗುದು, ತೊಳೆಯುದು ಕಾರು. ಮತ್ತೆ ಎಂತ ಮಾಡುದು, ಆಚೆ ಮತ್ತೆ ಆಚೆ ನಿಲ್ಲಿಸಿ ರೋಡಲ್ಲಿ ಕಾಲು ತೊಳೆದು ಹೋಗುದು. ಹಾಗೆ ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ, ಬಾಯ್.